ನಾನು ಸರೋಜಾ, ಕನ್ನಡ ಒಂದು ನ್ಯೂಸ್ಗೆ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಇಂಟರ್ವ್ಯೂನ ನಾವು ಮಾಡ್ತಾ ಇದೀವಿ. ಏನಂತ ಅಂದ್ರೆ, ಒಂದು ಸಿನಿಮಾದಲ್ಲಿ ಹೀರೋ ಮತ್ತೆ ವಿಲನ್ನ ನೀವು ನೋಡೇ ಇರ್ತೀರಾ, ಇರ್ಲೇಬೇಕು ಕೂಡ. ಆದ್ರೆ ಅವ್ರು ಎದುರು ಬದ್ರಾದ್ರೆ ಏನ್ ಮಾಡ್ತಾರೆ, ನಾ ನೋಡಿ ನೀನ್ ಬಡಿ ಅಂತ ಅಂತಿರ್ತಾರೆ. ಕ್ಲೋಸ್ ಆಗಿರೋದನ್ನ ನೋಡಿರ್ತೀರಾ? ಇಲ್ಲ. ಆದ್ರೆ ನಾವಿವತ್ತು ಆ ಕ್ಲೋಸ್ ಆಗಿರೋ ಹೀರೋ ಮತ್ತೆ ವಿಲನ್ನ ನಾವು ನಿಮ್ಗೆ ತೋರಿಸ್ತೀವಿ. ಆ ಸಿನಿಮಾ ಧೀರ ಭಗತ್ ರಾಯ್ ಅಂತ. ಈ ಸಿನಿಮಾ ಕೇಳಿದ ತಕ್ಷಣ ನಿಮ್ಗೆ ಒಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಶುರುವಾಗಿ ಆಗಿರುತ್ತೆ. ಯಾಕಂದ್ರೆ ಭಗತ್ ಅನ್ನೋ ಹೆಸರು ಅಲ್ಲಿ ನಿಮ್ಗೆ ಆ ಎಕ್ಸೈಟ್ಮೆಂಟ್ ನ ಕೊಡುತ್ತೆ. ಅಂತದೇ ಒಂದು ಸಿನಿಮಾ ಈಗ ಸ್ಯಾಂಡಲ್ವುಡ್ ನಲ್ಲಿ ಸದ್ ಮಾಡ್ತಾ ಇದೆ. ಆ ಟೀಮ್ ನಮ್ ಜೊತೆ ಇದ್ದಾರೆ. ಸ್ಪೆಷಲ್ ಆಗಿ ಹೀರೋ ಮತ್ತೆ ವಿಲನ್ ಇದಾರೆ, ಪ್ರವೀಣ್ ಹಗಡೂರು ಮತ್ತೆ ರಾಕೇಶ್ ದಳವಾಯಿ. ಇವರಿಬ್ಬರನ್ನ ನಾವು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ಈಗ ಸಿನಿಮಾ ಟೀಸರ್ ನ ರಿಲೀಸ್ ಮಾಡಿದೆ, ಈಗ ರಿಲೀಸ್ ಆಗೋಕ್ಕೂ ರೆಡಿ ಇದೆ. ನಿಮ್ಮ ಸಿನಿಮಾ ನೋಡ್ತಿದ್ರೆ ನೀವಿಬ್ರು ಒಂದು ವಿಲನ್ ಒಂದು ಹೀರೋ, ನಿಮ್ಮ ಇಬ್ಬರ ಕಾಂಬಿನೇಷನ್ ಒಂದ್ ಸ್ವಲ್ಪ ಹೇಳೋದಾದ್ರೆ. ಆಕ್ಚುಲಿ ನಾವು ಹೌದು ಈ ಸಿನಿಮಾದಲ್ಲಿ ಹೀರೋ ವಿಲನ್ ಇದೀವಿ. ಅಪಾರ್ಟ್ ಫ್ರಮ್ ದ ಸಿನಿಮಾ ಅಂದ್ರೆ ಅವರು ಲೈಕ್ ಬ್ರದರ್ ಅಂತಿರ್ತಾರೆ ಯಾವಾಗಲೂ ನನಗೆ, ನಾನು ಸರ್ ಅಂತಿರ್ತೀನಿ. ಬಟ್ ಸ್ಟಿಲ್ ಅವ್ರು ಯಾವತ್ತು ನನಗೆ ಹೀರೋ ತರ ನೋಡ್ಲಿಲ್ಲ. ನಾನು ಒಬ್ಬ ಲೈಕ್ ಏನೋ ವಿಲನ್ ಆ ತರದ ಒಂದು ಏನೋ ಆಡಂಬರದ ಪಾತ್ರದಲ್ಲ ಅಂತ ಏನ್ ನೋಡ್ಲಿಲ್ಲ. ಸಿನಿಮಾ ಅಂತ ಬಂದಾಗ ಆಬ್ವಿಯಸ್ಲಿ ನಾವು ಕ್ಯಾರೆಕ್ಟರ್ ಅಲ್ಲಿ ಇರ್ಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಫೋಕಸ್ಡ್ ಆನ್ ದ ಕ್ಯಾರೆಕ್ಟರ್. ಹಂಗಾಗಿ ಅಲ್ಲಿ ನಾನು ಹೀರೋ ಆಗಿರ್ತೀನಿ, ಅಲ್ಲಿ ಖಂಡಿತ ಅವ್ರು ವಿಲನ್ ಆಗಿರ್ತಾರೆ. ಈ ತರದೊಂದು ಕಾಂಬಿನೇಷನ್ ಬ್ಯಾಕ್ ಸ್ಟೇಜ್ ಏನೋ ಕ್ಯಾಮ್ರಾದ ಹಿಂದೆ ಇರ್ತೀವಲ್ಲ, ಅಲ್ಲಿ ಆಲ್ಮೋಸ್ಟ್ ಏನೋ ಬ್ರದರ್ಸ್ ತರ ಇರ್ತೀವಿ. ಏನೋ ಸ್ಕ್ರೀನ್ ಶೇರ್ ಬಗ್ಗೆ ಒಂದಷ್ಟು ಚರ್ಚೆಗಳು ಮಾಡ್ತೀವಿ, ಸಿನಿಮಾ ಬಗ್ಗೆ ಚರ್ಚೆ ಮಾಡ್ತೀವಿ. ಧೀರ ಭಗತ್ ರಾಯ್ ಹುಟ್ಟುಕೊಂಡಿದ್ದೆ ಈ ರೀತಿ ಒಂದು ಚರ್ಚೆ ಮೂಲಕ. ಸುಮ್ಮನೆ ಎಲ್ಲೋ ಒಂದ್ ಕಡೆ ಏನೋ ಮಾತು ಅಥವಾ ಕತೆ ಇಟ್ಕೊಂಡು ಏನು ಕೆಲಸ ಮಾಡಿದ್ದಲ್ಲ. ಬಟ್ ಈ ಥರದ ಒಂದಷ್ಟು ಹೊಸ ವಿಚಾರಗಳನ್ನ, ಆಮೇಲೆ ಸಮಾಜಕ್ಕೆ ಏನೋ ಒಂಥರದ ಹೊಸ ವಿಷಯನ ನಾವು ಸಿನಿಮಾ ಮೂಲಕ, ಅದು ಒಂದು ರಾಜಕೀಯ ಕಂಟೆಂಟ್ ಮೂಲಕ ಕೊಡಬೇಕು ಅನ್ನೋದು, ಈ ಥರ ಒಂದು ಸಮಾನ ಮನಸ್ಕರ ವಿಚಾರವಂತರ ಜೊತೆಗೆ ಕೂಡಿ ಕಟ್ಟಿದ ಸಿನಿಮಾ ಧೀರ ಭಗತ್ ರಾಯ್. ಮೊನ್ನೆ ಅಷ್ಟೇ ಏನೋ ಮಾರ್ಚ್ 30ನೇ ತಾರೀಕು ಸಂಜೆ ರೇಣುಕಾಂಬ ಸ್ಟುಡಿಯೋಸಲ್ಲಿ ಟೀಸರ್ ರಿಲೀಸ್ ಆಗಿದೆ. ತುಂಬ ಒಳ್ಳೆ ಏನೋ ಅಭಿಪ್ರಾಯಗಳು ಬರ್ತಾ ಇದೆ. ಎಲ್ಲ ನೋಡಿ ಶೇರ್ ಮಾಡಿ, ಜೊತೆಗೆ ನಮ್ಮ ಹೊಸ ತಂಡಕ್ಕೆ ಪ್ರೋತ್ಸಾಹ ಮಾಡಿ. ಇದು ನಮ್ಮ ಸಣ್ಣ ಮಟ್ಟದ ಈಗಿನ ಒಂದು ಇಂಟ್ರೊಡಕ್ಷನ್. ಟೀಸರ್ ಅಂದ ತಕ್ಷಣ ಟೀಸರ್ ನೋಡಿದ್ದಾರೆ ಆಲ್ರೆಡಿ, ಎಲ್ಲ ನೋಡಿದ್ದಾರೆ ಟೀಸರು, ನಾನು ಕೂಡ ನೋಡಿದೆ. ಆ ಟೀಸರ್ ಅಲ್ಲಿ ನೀವು ಖಡಕ್ ಪೊಲೀಸ್ ಆಫೀಸರು, ನೀವು ಸಮಾಜಕ್ಕೆ ಏನೋ ಒಂದು ಒಳಿತು ಮಾಡ್ಬೇಕು, ಸಮಾಜದ ಜನರನ್ನ ನಾನು ಕಾಪಾಡ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿರೋ ನೀವು. ಸೊ ಇಬ್ರು ಆಪೋಸಿಟ್ ಕ್ಯಾರೆಕ್ಟರ್, ನೀವು ಯಾವ ರೀತಿ ಅವರಿಗೆ ಮುಖಾಮುಖಿ ಆಗ್ತೀರಾ ಸಿನಿಮಾದಲ್ಲಿ? ಲಾಯರ್ ಮತ್ತೆ ಪೊಲೀಸ್ ಖಂಡಿತ ಮುಖಾಮುಖಿ ಆಗೇ ಆಗ್ತಾರೆ. ಹಾಗಾಗಿ ನಾನು ಇವ್ರನ್ನ ಅದೇ ರೀತಿ ಒಂದು ಸಿನಿಮಾದಲ್ಲಿ ಮುಖಾಮುಖಿ ಆಗ್ತೀವಿ. ಇನ್ನೊಂದು ಸರಳವಾದ ವಿಷಯ ಅಂದ್ರೆ ಖಂಡಿತ ಹೀರೋ ವಿಲನ್ ಮುಖಾಮುಖಿ ಆಗೇ ಆಗ್ತಾರೆ, ಅದ್ರ ದೊಡ್ಡ ವಿಷಯ ಏನಲ್ಲ. ಬಟ್ ನಮ್ಮ ಸಿನಿಮಾದ ಒಂದು ವಿಷಯ ಏನಂದ್ರೆ ಲೈಕ್ ಇಲ್ಲಿ ವಿಲನ್ ಅನ್ನೋದಕ್ಕಿಂತ ಅವನ ಆಲೋಚನೆಗಳು, ವಿಲನ್ ಅವರ ಧೋರಣೆಗಳು, ಅವನ ಆಲೋಚನೆಗಳು, ಅವನ ಆ ಒಂದು ಏನೋ ಕಠೋರ ನಿರ್ಧಾರಗಳು, ಇದ್ರ ವಿರುದ್ಧವಾದಂತಹ ಒಂದು ಹೋರಾಟನೇ ಈ ಧೀರ ಭಗತ್ ರಾಯದ ಒಂದು ಸಣ್ಣ ಹೆಳೆ ಮತ್ತು ದೊಡ್ಡ ಹೋರಾಟ. ಪ್ರವೀಣ್ ಅವರು, ಇದು ಫಸ್ಟ್ ಸಿನಿಮಾ ನಿಮ್ಗೆ, ನಟನೆ ಅನ್ನೋ ವಿಚಾರದಲ್ಲೇ ನೀವು ಫಸ್ಟ್ ಸಿನಿಮಾ, ಟೀಸರ್ ಅಲ್ಲೇ ಈಗ ಆಲ್ರೆಡಿ ಎಲ್ಲರೂ ಮೋಡಿ ಮಾಡಿದೀರಾ, ನೀವು ಫಸ್ಟ್ ಅಂತ ಅನ್ಸೋದೇ ಇಲ್ಲ. ನೀವು ಈ ತರ ವಿಲನ್ ಆಗಿ ಎಂಟ್ರಿ ಕೊಡೋದಕ್ಕೆ ಏನ್ ಕಾರಣ? ನನಗೆ ಈ ಒಂದು ಕನ್ನಡ ಇಂಡಸ್ಟ್ರಿಗೆ ಸೊ ನಾನು ಪಾದಾರ್ಪಣೆ ಮಾಡಿದ್ದೆ ಒಂದು ರೀತಿಯ ಆಕಸ್ಮಿಕವಾಗಿ ಅಂತ ಹೇಳ್ತಾರಲ್ಲ, ಸೊ ಆ ಥರ. ನಮ್ಮ ಅರುಣ್ ಸರ್ರು ತುಮಕೂರಲ್ಲಿ ಆಡಿಷನ್ ಮಾಡಿದ್ರು, ಆ್ಯಕ್ಚುಲಿ ಮೂವಿಗೋಸ್ಕರ ಆಡಿಷನ್ ಮಾಡಿದರು. ಆ ಟೈಮಲ್ಲಿ ನಾನೇನು ಇವರು ನನಗೆ ಆ್ಯಕ್ಚುಲಿ ಅವಾಗಿಂದೂ ಫ್ರೆಂಡ್, ಸೊ ನಾನು ಅವ್ರನ್ನ ಭೇಟಿ ಆಗೋಣ ಅಂತ ಹೋದಾಗ ಅಲ್ಲಿ ಒಂದು ಡೈಲಾಗ್ ಹೇಳಿಸಿದ್ರು, ಆ್ಯಕ್ಚುಲಿ ಪೊಲೀಸ್ ಕ್ಯಾರೆಕ್ಟರ್ ಡೈಲಾಗ್ ಹೇಳಿಸ್ತಾರೆ. ಸೊ ಅವಾಗ ಅವ್ರಿಗೆ ಇಷ್ಟ ಆಯ್ತಿಲ್ಲ, ಇವ್ರು ನೀವೇ ಪೊಲೀಸ್ ಕ್ಯಾರೆಕ್ಟರ್ ಫಿಕ್ಸ್ ಅಂದರು. ನನಗೆ ಖಳನಾಯಕನ ಪಾತ್ರ ಅಂದ ತಕ್ಷಣ ಓಕೆ, ನನಗೆ ನೆಗೆಟಿವ್ ರೋಲ್ ಮಾಡಬೇಕು ಅಂತ ಒಂದು ಇದಿತ್ತು, ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕು ಅಂತಿತ್ತು. ಬಟ್ ಎಲ್ಲೋ ಒಂದು ಕಡೆ ಭಯ, ಜೊತೆಗೆ ನಮ್ಮದೇ ಆದ ಪ್ರೊಫೆಷನಲ್ ಬಿಸ್ನೆಸ್ ಇದೆ ಬೇರೆ. ಸೊ ಅದರಿಂದ ಆ ಕಮಿಟ್ಮೆಂಟ್ಸಲ್ಲಿ ಇದ್ವಿ, ಜೊತೆಗೆ ಹೇಗೆ ಬರೋದು ಇಂಡಸ್ಟ್ರಿಗೆ ಅಂತೆಲ್ಲ ಇತ್ತು. ಸೊ ಆಕಸ್ಮಿಕವಾಗಿ ಬಂದ್ವಿ. ಬಂದ ಮೇಲೆ ನನಗೆ ಅವ್ರು ಹೇಳಿದ ಒಂದು ಕತೆ ಇರ್ಬೋದು, ಆ ಒಂದು ಸನ್ನಿವೇಶಗಳಿರ್ಬೋದು, ಎಸ್ ಇಲ್ಲ ನಾನು ಮಾಡ್ಬೋದು, ನನಗೆ ಒಂದು ಪೊಲೀಸ್ ರೋಲ್ ಮಾಡ್ಬೇಕಂತಕ್ಕಂಥದ್ದು ಒಂದು ಕನಸಿತ್ತು. ಸೊ ಹಾಗಾಗ್ಬಿಟ್ಟು ಖಳನಾಯಕನ ಪಾತ್ರಕ್ಕೆ
ಅಂತೇ ಕೊಟ್ವಿ. ಅಫ್ಕೋರ್ಸ್ ನೀವು ರಾಕೇಶ್ ಸರ್ಗೆ ಕೇಳಿದ್ರಿ ನೀವಿಬ್ರು ಹೀರೋ ಇಲ್ಲೊಂದು ಇಬ್ರು ಒಟ್ಟಾಗಿದ್ದೀರಿ ಅಂತ. ಒಂದ್ಸರಿ ನನ್ಗೆ ಒಂದು ಸನ್ನಿವೇಶ ಜ್ಞಾಪಕ ಬರುತ್ತೆ. ನಾವು ಚಳ್ಳಕೆರೆ ಹೋಗಿದ್ವಿ ಲೊಕೇಶನ್ ನೋಡಕ್ ಅಂತ ಹೇಳಿ. ಅಲ್ಲಿ ಯಾವ ತರ ಅಂದ್ರೆ ಎಷ್ಟು ಇನ್ವಾಲ್ವ್ ಆಗಿದ್ವಿ ನಾವು ಅಂತ ಹೇಳಿದ್ರೆ, ಸೊ ಅವರು ನನ್ನ ಶರ್ಟ್ ಕಾಲರ್ ಹಿಂಗೆ ಇಟ್ಕೊಂತಾರೆ, ನಾವು ಮುಖಾಮುಖಿಯಾಗಿ ಫೇಸ್ ಟು ಫೇಸ್ ನೋಡ್ತೀವಿ ಅಲ್ಲಿ. ಅಂದ್ರೆ ಅಷ್ಟು ಇದ್ದಿದ್ವಿ, ಇಲ್ಲ ನೆಕ್ಸ್ಟ್ ಹಿಂಗ್ ಮಾಡ್ಬೋದಾ, ಈ ತರ ಮಾಡ್ಬೋದಾ, ಈ ಲೊಕೇಶನ್ ಈ ತರ ಮಾಡೋಣ, ಅರುಣ್ ಸರ್ ಹೇಳಿದ್ದಕ್ಕೆ ಪ್ರತಿಯೊಂದಕ್ಕೂ. ಸೊ ಅಷ್ಟು ಇನ್ವಾಲ್ವ್ ಆಗಿ ಪಾತ್ರ. ಅಲ್ಲಿ ಚಳ್ಳಕೆರೆಯಲ್ಲಿ ನಾವು ಫೋಟೋಶೂಟ್ ಅಂತ ಹೋಗಿದ್ವಿ. ಆಕ್ಚುಲಿ ಇದೊಂದು ಇದೊಂದು ಸ್ಕ್ರೀನ್ ಟೆಸ್ಟ್ ಅದು ನಮಗೆ. ಇದ್ರ ಜೊತೆಗೆ ಪರ್ಫಾರ್ಮ್ ಕೂಡ ಟೆಸ್ಟ್ ಮಾಡಿದ್ರು ನಮ್ಮ ಕರ್ಣನ್ ಸರ್ ನಿರ್ದೇಶಕರು. ಅವ್ರು ಸ್ವಲ್ಪ ಬೇರೆ ತರದ ಟ್ಯಾಲೆಂಟೆಡ್ ವ್ಯಕ್ತಿ, ಅವ್ರಂಗೆ ನೇರವಾಗಿ ಈಗ ಆಡಿಷನ್ ಮಾಡ್ತಿದ್ದೀನಿ ಒಂದೆಲ್ಲ ಕೊಡ್ತೀನಿ ಮಾಡಿ ಅಂತ ಹೇಳೋದಿಲ್ಲ. ಬಟ್ ನಮ್ಮ ಮೂಲಕನ ಇದ್ದಂತ ಒಂದಷ್ಟು ಟ್ಯಾಲೆಂಟ್ನ ಅವ್ರು ಬೇರೆ ರೀತಿಯಲ್ಲಿ ಹೊರತಂದ್ರು. ಫೋಟೋಶೂಟ್ಗಂತ ಹೋಗಿದ್ವಿ, ಒಂದಷ್ಟು ಫೋಟೋಶೂಟ್ ಆಯ್ತು. ಸರಿ, ಒಂದು ಸ್ವಲ್ಪ ರಾನೆಸ್ ಇರ್ರಿ, ಅದು ಫುಲ್ಲು ಚಳ್ಳಕೆರೆ ಫುಲ್ ಡ್ರೈ ಲ್ಯಾಂಡ್. ಆಮೇಲೆ ಎಲ್ಲ ಬೆಳೆ ಎಲ್ಲ ಕಟಾವ್ ಆಗಿತ್ತು, ನಾವು ಹೋಗಿದ್ ಸೀಸನ್ ಅಲ್ಲಿ ಎಲ್ಲ ಪ್ಲೇನ್ ಏರಿಯಾ ಇತ್ತು, ಫುಲ್ ಕೆಂಪು ಮಣ್ಣು. ಆ ಮಣ್ಣಲ್ಲಿ ಎಷ್ಟು ದೂರ ನೋಡಿದ್ರೆ ಕೆಂಪು ಕಾಣ್ತಾರೆ. ಆಲ್ಮೋಸ್ಟ್ ಒಂದು ಸಂಜೆ ಆಗಿತ್ತು. ಅವಾಗ ಒಂದಷ್ಟು ನಾವೇ ಮಣ್ಣಲ್ಲಿ ಸ್ವಲ್ಪ ನೀರ್ಗೀರ್ ಮಾಡ್ಕೊಂಡು ಮುಖಕ್ಕೆಲ್ಲ ಮರ್ಚ್ಕೊಂಡು ಒಂದ್ ಸಣ್ಣ ಸೀಕ್ವೆನ್ಸ್ ನ ಮಾಡಿದ್ವಿ. ಲೈಕ್ ಅವರು ವಿಲನಿಶ್ ಲುಕ್ ಅಲ್ಲಿ, ನಾನು ಲೈಕ್ ಹೀರೋ ಲುಕ್ ಅಲ್ಲಿ ಒಂದಷ್ಟು ಪ್ರಾಕ್ಟಿಕಲ್ ಮೂಮೆಂಟ್ಸ್ ಎಲ್ಲ ಮಾಡಿದ್ವಿ. ಅವ್ರು ನಾನು ಅಲ್ಲಿ ನಮ್ದೇ ಕಾಂಪೋಸಿಷನ್, ನಾನೇ ಅಲ್ಲಿ ಏನೋ ಸ್ಟಂಟ್ ಮಾಸ್ಟರ್, ನಾವೇ ಕಟ್ಟಿದ ಒಂದ್ ಸೀನ್ ಅಲ್ಲೊಂದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅದೊಂದು ಮೂಡ್ ಬಂತು. ಅವಾಗ ಕರ್ಣನ್ ಸರ್ ನಿರ್ದೇಶಕರು ಓಕೆ ಇವರಲ್ಲಿ ತಾಕತ್ ಅಂತ ಹೇಳ್ತಿಲ್ಲ, ಬಟ್ ದೇ ಕ್ಯಾನ್ ಹ್ಯಾಂಡಲ್, ಅವ್ರು ಮಾಡಬಹುದು ಅನ್ನೋ ಒಂದು ಅವ್ರ ತಲೆಯಲ್ಲಿ ಬಂತು. ಆ ಫಸ್ಟ್ ಟೆಸ್ಟ್ ಅಲ್ಲಿ ನಾವು ಪಾಸ್ ಆದ್ವಿ. ಆ ನಂತರ ಅವರು ಕಾಪ್ ಅಲ್ಲಿ ನೆಗೆಟಿವ್ ಮಾಡ್ತಿದ್ದಾರೆ, ನಾನು ಹೀರೋ ಆಗಿ ಮಾಡ್ತಿದ್ದೀನಿ ಸಿನಿಮಾದಲ್ಲಿ. ಅಂದ್ರೆ ನಿಮ್ಗೆ ಆಡಿಷನ್ಗೂ ಮುಂಚೆ ನೀವು ವಿಲನ್ ಅನ್ನೋದು ಗೊತ್ತಿತ್ತ? ಇಲ್ಲ. ಮತ್ತೆ ಹೇಗೆ ವಿಲನ್ ಅನ್ನೋದು ಆಯ್ಕೆ ಆಗಿದೆ? ಇಲ್ಲ, ನೆಗೆಟಿವ್ ಕಾಪ್ ಇದೆ ಅಂತ ಹೇಳಿದ್ರೆ, ಆಕ್ಚುಲಿ ನೆಗೆಟಿವ್ ಕಾಪ್ ರೋಲ್ ಇದೆ ಅಂತ ಹೇಳಿದ್ರು. ಸೊ ದೆನ್ ಐ ಸೈಡ್ ಓಕೆ ಐ ಡೂ ಇಟ್. ಯಾಕಂತ ಹೇಳಿದ್ರೆ ನಿಮ್ಗೆ ಇವಾಗ ಗೊತ್ತಿರ್ಬೋದು ಹೀರೋಗಿಂತ ಟ್ರೆಂಡ್ ವಿಲನ್ಗೆ ಜಾಸ್ತಿ ಇದೆ, ಕರೆಕ್ಟ್ ಅಲ್ಲ? ಅದು ಇತ್ತೀಚೆಗೆ ಶುರುವಾಗಿರತಕ್ಕಂತ ಕನ್ನಡ ಇಂಡಸ್ಟ್ರಿಯಲ್ಲಿ ವಿಲನ್ ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಇವಾಗ ಎಲ್ಲಿ ವಿಲನ್ ಆಗಿ ಬರ್ತಾರೋ ಅವ್ರು ಸ್ವಲ್ಪ ಶೈನ್ ಕೂಡ ಆಗ್ತಾರೆ ಅಂತಕ್ಕಂಥದ್ದು. ಹೀರೋ ಆಗಲ್ಲ ಅಂತಲ್ಲ, ಬಟ್ ವಿಲನ್ ಪಾರ್ಟ್ ಯಾವಾಗ ಬರುತ್ತೋ, ಸೊ ಹೀರೋ ಎಷ್ಟು ಇನ್ವಾಲ್ವ್ ಆಗ್ತಾರೋ ಅಷ್ಟೇ ಇನ್ವಾಲ್ವ್ಮೆಂಟ್ ವಿಲನ್ನು ಇರಬೇಕಾಗತ್ತೆ ಸಿನಿಮಾದಲ್ಲಿ. ಸೊ ಅದಕ್ಕೋಸ್ಕರ ನನಗೆ ನೆಗೆಟಿವ್ ರೋಲ್ ಅಂತಕ್ಕಂಥದ್ದು ಇಷ್ಟ. ಖಂಡಿತ, ಆಗ ಒಂದ್ ಕಾಲ ಇತ್ತು ವಿಲನ್ ಗಳಂತ ಅಂದ್ರೆ ವಿಲನ್ ಯಾವಾಗ್ಲೂ ನಾವು ಅವ್ರನ್ನ ಶಾಪ ಹಾಕೊಂಡು ಅವ್ರನ್ನ ದೂರ ಇಟ್ಕೊಂಡು ಮರ್ತೋಗ್ಬಿಡ್ತೀವಿ. ಬಟ್ ಇವಾಗ ಹೀರೋನ ಎಷ್ಟ್ ನೆನ್ಪಿಟ್ಕೊಂತೀವೋ ವಿಲನ್ ಗಳನ್ನೂ ಅಷ್ಟೇ ನೆನ್ಪಿಟ್ಕೊಂತೀವಿ. ಇನ್ನೊಂದು ನಿಮ್ಮ ವಿಚಾರಕ್ಕೆ ಬರೋದಾದ್ರೆ, ಈಗ ಭಗತ್ ಸಿಂಗ್ ಅಂತ ಅಂದ್ರೆ ನಮ್ಗೆ ಮನ್ಸಲ್ಲಿ ಗೌರವ ಹಾಗೆ ಮೂಡುತ್ತೆ, ಒಂದು ಭಕ್ತಿ ಬರುತ್ತೆ ಅವ್ರಿಗೆ. ನೀವು ಈ ಸ್ಟೈಲ್ ಮೀಸೆ ಬಿಟ್ಟಿರೋದು ಸಿನಿಮಾಗೋಸ್ಕರನ ಅಥವಾ ನಿಮ್ಮ ರಿಯಲ್ ಸ್ಟೈಲ್ ಅದು? ಇಲ್ಲ, ಆಕ್ಚುಲಿ ಇದು ನಾರ್ಮಲ್ ನನಗಿದೆ. ಅದೇ ಅವರು ನನ್ನ ಕರೆಸಿದ್ರು, ನನ್ನ ನಿರ್ದೇಶಕರು ಫೋನ್ ಮಾಡಿ ಬೆಂಗಳೂರು ಬನ್ನಿ. ಅದಕ್ಕೂ ಮುಂಚೆ ಒಂದಷ್ಟು ಮಾತುಕತೆ. ಇದು ನಾವು ನನ್ನ ಹೀರೋ ಆಗಿ ಅವ್ರು ಸೆಲೆಕ್ಟ್ ಮಾಡಿದ್ದೆ ಒಂದು ಒಳ್ಳೆ ಕತೆ. ಅವ್ರು ಸುಮ್ಮನೆ ನಾನು ಈ ಲಾಕ್ಡೌನಲ್ಲಿ ಊರಿಗೆ ಹೋಗಿದ್ದೆ, 2020 ಲಾಕ್ಡೌನ್ ಫಸ್ಟ್ ಮಾರ್ಚ್ 22 ಲಾಕ್ಡೌನ್ ಆದಾಗ ನಾನು ಊರಿಗೆ ಹೋಗಿದ್ದೆ. ಅವಾಗ ಫೋನ್ ಮಾಡಿಬಿಟ್ಟು ಸರ್ ನಾವೊಂದು ಸಿನಿಮಾ ಮಾಡ್ತಿದ್ವಿ, ನೀವು ನಮ್ಮ ಸಿನಿಮಾದಲ್ಲಿ ಪಾರ್ಟ್ ಆಫ್ ಆಗಿ ಮಾಡಿ ಅಂತ. ಹೌದಾ ಸರ್, ಸೂಪರ್ ಅಂದೆ. ಇವಾಗ 8 ವರ್ಷದಿಂದ ನಾನು ರಂಗಭೂಮಿಲಿ ಕೆಲಸ ಮಾಡ್ತಾ ಇದ್ದೀನಿ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ NSD ಬೆಂಗಳೂರು ಕೇಂದ್ರದಲ್ಲಿ ಮೊದಲನೇ ಬ್ಯಾಚ್ ವಿದ್ಯಾರ್ಥಿಯಾಗಿ ಹೊರಗೆ ಬಂದ್ಮೇಲೆ ಒಂದು ಇಲ್ಲಿವರೆಗೂ ಸಕ್ರಿಯವಾಗಿ ರಂಗಭೂಮಿಲಿ ತೊಡಗಿಸ್ಕೊಂಡಿದ್ದೀನಿ. ಒಂದು 50-60 ನಾಟಕಗಳು ಮಾಡಿದ್ದೀನಿ, ಬಿ ಜಯಶೇವರ ಸ್ಪಂದನ ಟೀಮಲ್ಲಿ ಮಾಡಿದ್ದೀನಿ, ಬಸುಲಿಂಗೆ ಅಂತ ದೊಡ್ಡ ನಿರ್ದೇಶಕರ ಕೈಯಲ್ಲಿ ಕೆಲಸ ಮಾಡಿದ್ದೀನಿ, ಆಮೇಲೆ ಕರ್ನಾಟಕ ಕಲಾಶ್ರೀ ರೂಪ ರಾಜೇಶ್ ಅನ್ನೋರ ಅವರು ವಿದುಷಿ ಕ್ಲಾಸಿಕ್ ಡ್ಯಾನ್ಸಲ್ಲಿ ಅವರ ಒಂದಷ್ಟು ನಾಟಕಗಳಲ್ಲಿ ಅಭಿನಯ ಮಾಡಿದ್ದೀನಿ. ಜಟ್ಟ ನಿರ್ದೇಶಕರು, ಮೈತ್ರಿ ನಿರ್ದೇಶಕರು, ಈಗಿನ ಕನ್ನಡ ನಿರ್ದೇಶಕರು BM ಗಿರಿರಾಜ್ ಅವರ ನಿರ್ದೇಶನದಲ್ಲಿ ಭಾರತ ಭಾಗ್ಯದತ್ತ ನಾಟಕ ಮಾಡಿದ್ದೀನಿ, ಮಲೆಗಳಲ್ಲಿ ಮದುಮಗಳನ್ನು ದೊಡ್ಡ ಮಹೋನ್ನತ ರಂಗ ಪ್ರಯೋಗ ಇಡೀ ರಾತ್ರಿ ಇರೋ ನಾಟಕದಲ್ಲೂ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡ್ತಾ ಬಂದಿದ್ದೀನಿ. ಸಾಕಷ್ಟು ಕಡೆ ನಾನು ಒಂದಷ್ಟು ಆಡಿಷನ್ ಕೊಟ್ಟಿದ್ದೆ, ಏನೋ ಸುಮಾರು ಕಡೆ ಓಡಾಡಿದೆ, ಎಲ್ಲೂ ಕಡೆ ಆ ಥರದ್ದೇನು ಪಾಸಿಟಿವ್ ರೆಸ್ಪಾನ್ಸ್ ನಮಗೆ ಸಿಗಲಿಲ್ಲ. ನಾಳೆ ಹೇಳ್ತೀವಿ, ಬೆಳಿಗ್ಗೆ ಹೇಳ್ತೀವಿ, ಸಂಜೆ ಹೇಳ್ತೀವಿ, ನೀವು ಸೆಲೆಕ್ಟ್ ಆಗಿದ್ರಿ, ಇಂಥ ದಿನ ಇರುತ್ತೆ ಬರುತ್ತೆ ಅಂತ ಹೇಳ್ತಾರೆ. ಆ ಕ್ಷಣಕ್ಕೆ ಹೇಳ್ತಾರೆ ಅಷ್ಟೇ, ಬಟ್ ಯಾರು ಅದನ್ನು ಫಾಲೋಅಪ್ ಮಾಡಲಿಲ್ಲ, ನಮ್ಮನ್ನು ಯಾರು ಆಧರಿಸಲಿಲ್ಲ. ಸರಿ, ನಾವು ನಮ್ಮ ಕೆಲಸ ಅಂತೂ ನಾವು ಮಾಡ್ತಾನೆ ಇದ್ವಿ. ರಂಗಭೂಮಿಯಲ್ಲಂತೂ ನಾನು ಸಕ್ರಿಯವಾಗಿ ಇವತ್ತಿಗೂ ಇದ್ದೀನಿ. ನಾನು ಇನ್ನೂ 100 ವರ್ಷ ಇದ್ರೂ 100 ವರ್ಷದಲ್ಲಿ ನಾನು ಸಿನಿಮಾ ಮಾಡ್ತಿದ್ರು, ರಂಗಭೂಮಿ ಅಂತೂ ನಾನು ಮಾಡ್ತಾನೆ ಇರ್ತೀನಿ.
ಆ ನಿಟ್ಟಿನಲ್ಲಿ ಅವ್ರು ನನಗೆ ನಿಮ್ಮ ಮಲೆಗಳಲ್ಲೇ ಮದುಮಗಳು ನಾಟಕ ನಾನು ನೋಡಿದ್ದೀನಿ ಸರ್, ಇಡೀ ರಾತ್ರಿ ನೋಡಿದ್ದೀನಿ, ನೀವು ನಾಯಿಗುತ್ತಿಯಾಗಿ ಮಾಡಿದ್ರಿ, ತುಂಬ ಅದ್ಭುತವಾಗಿ ಮಾಡಿದ್ರಿ, ಕೊನೆ ಸೀನ್ ಅಂತೂ ನಾವು ಲಿಟ್ರಲಿ ಅಷ್ಟು ಬೇಗ ಎಮೋಷ್ನಲ್ ಆಗೋದಿಲ್ಲ, ಬಟ್ ಪಾತ್ರಗಳು ಮಾಡಿದಾಗ ಆ ನೀವು ನಮ್ಮಲ್ಲಿ ನಮ್ಮ ಮನಸ್ಸಲ್ಲಿ ಉಳ್ಕೊಂಡು ಬಿಟ್ರಿ ಆ ಎಮೋಷ್ನಲ್ ಒಂದು ಸೀನಲ್ಲಿ, ಅದು ತುಂಬ ಖುಷಿ ಕೊಡ್ತು, ದಯವಿಟ್ಟು ನಿಮ್ಮ ಜೊತೆ ಮಾತಾಡಬೇಕು, ಬೆಂಗಳೂರಿಗೆ ಬನ್ನಿ ಅಂತ. ಸರಿ ಸರ್ ಬರ್ತೀನಿ ಅಂತಂದೆ. ಫೋನ್ ಕಟ್ ಆಯಿತು. ಇನ್ನೇನು ನಾನು ಮನೆ ಎಲ್ಲ ಹೊರಗಿದ್ದೆ, ಮನೆಗೆ ಹೋಗ್ತಿದ್ದೆ, ಒಂದು ಮೆಸೇಜ್ ಮಾಡ್ತಾರೆ ಅವ್ರು ನನಗೆ, ನೀವು ನಮ್ಮ ಚೆನ್ನಾಗಿ ಹೀರೋ ಆಗಿ ಅಂತ. ಹಂಗೆ ಒಂದು ಕ್ಷಣದ ಶಾಕು, ಇನ್ನೊಂದು ಕ್ಷಣದ ಇದು ಜಾಸ್ತಿ ಖುಷಿ. ಸುಮ್ಮನೆ ಯಾರೋ ಒಬ್ಬ ಯಾವುದೋ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಲಿಲ್ಲ, ನಾನು ಮಾಡಿದ್ದೀನಿ ಬಟ್ ನಾವು ಪ್ರೊಜೆಕ್ಷನ್ ಆಗಿಲ್ಲ, ಅದನ್ನು ದೊಡ್ಡ ಮಟ್ಟದಲ್ಲಿ ಏನು ಕಾಣಿಸ್ಕೊಂಡಿಲ್ಲ. ಹೀರೋ ಆಗಿ ಮಾಡ್ತಿದ್ದೀನಿ ಅಂದ ತಕ್ಷಣ ಅಥವಾ ಹೀರೋ ಆಗಿ ನನ್ನ ಕರಿತಿದ್ದಾರೆ ಅಂದ ತಕ್ಷಣ ಅದು ನನ್ನ ದೊಡ್ಡ ಜವಾಬ್ದಾರಿ ನನಗೆ. ಅದು ಓ ಇಡೀ ಸಿನಿಮಾಗೆ ಇವಾಗ ನಾನು ಹೀರೋ, ಅದೊಂದು ಇದೆ. ಬಟ್ ಸ್ಟಿಲ್ ಭಯ ಶುರುವಾಯ್ತು ನನಗೆ, ಅಯ್ಯೋ ಅಷ್ಟು ದೊಡ್ಡ ಸಿನಿಮಾಗೆ ನನಗೆ, ಶಾರ್ಟ್ ಫಿಲ್ಮ್ಸು ಅಲ್ಲ ಮತ್ತೆ ಇದು ನಾ ಪೂರ್ಣ ಸಿನಿಮಾ, ಈ ಸಿನಿಮಾಗೆ ನಾನು ಹೀರೋ ಆಗಿದ್ದೀನಿ, ಭಯ ಇದೆ ಒಂದು ಕಡೆ, ಕನ್ಫ್ಯೂಷನ್ ಇದೆ ಇನ್ನೊಂದು ಕಡೆ, ಜವಾಬ್ದಾರಿ ಇದೆ. ಇಲ್ಲ ನೀನು ಮಾಡ್ಬೇಕು ಇದನ್ನ, ಇದನ್ನ ನೀನು ಚಾಲೆಂಜ್ ತಗೊಳ್ಳೇಬೇಕು ಅಂದಾಗ ಸರಿ ನಾನು ಒಪ್ಕೊಳ್ಳೋತೀನಿ. ನಾನು ಕನ್ವರ್ಸೇಷನ್ ಓಪನ್ ಮಾಡಿರಲಿಲ್ಲ, ನಾನು ನಿನ್ನೆ ನೋಟಿಫಿಕೇಶನ್ ನೋಡಿದ್ದೆ, ಅವ್ರು ಮೆಸೇಜ್ ಮಾಡಿದ್ದೆ, ಅದನ್ನ ಸ್ಕ್ರೀನ್ ಶಾಟ್ ತಕೊಂಡು ಇಟ್ಕೊಳ್ಳೋಣ ಯಾವಾಗಾದ್ರೂ ಎಲ್ಲಾದ್ರೂ ತೋರ್ಸಕ್ಬೇಕಾಗಿತ್ತು ನೋಡು. ನನಗೆ ಫಸ್ಟ್ ಮೆಸೇಜ್ ಈ ಥರದ್ದು ಬಂದಿತ್ತು, ಅಷ್ಟೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ರು ಅದನ್ನು. ಅದು ನಾನು ಸುಮಾರು ಕಡೆ ಹೇಳ್ಕೊಂಡಿದ್ದೀನಿ, ನಾನು ತುಂಬ ಖುಷಿಯ ವಿಷಯ ಅದು, ಡಿಲೀಟ್ ಮಾಡಿಬಿಟ್ರು. ಅಯ್ಯಯ್ಯೋ ನನ್ಗೆ ಒಂದು ಕ್ಷಣ ಶಾಕ್ ಆಯಿತು, ಬಟ್ ಇನ್ನೊಂದು ಕ್ಷಣ ಅವ್ರು ನನ್ನ ಕರೆದಿದ್ದಂತೂ ಸತ್ಯ, ಅವ್ರು ಮೆಸೇಜ್ ಮಾಡಿದ್ದು ಸತ್ಯ, ಡಿಲೀಟ್ ಮಾಡಿದ್ದು ಸತ್ಯ. ಬಟ್ ಸ್ಟಿಲ್ ಅವ್ರ ತಲೆಯಲ್ಲಿ ನಾನು ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಹೌದು, ಒಬ್ಬ ನಿರ್ದೇಶಕರಿಗೆ ಒಂದು ಪಾತ್ರದ ಬಗ್ಗೆ ಇಂಥದೇ ಬಾರ್ಡರ್ ಇರುತ್ತೆ, ಇಂಥ ಈ ಥರನೇ ವ್ಯಕ್ತಿ ಇರಬೇಕು, ಈ ಥರದ್ದೇ ಅಪಿಯರೆನ್ಸ್ ಇರಬೇಕು ಅಂತ ಇರುತ್ತೆ. ಆಮೇಲೆ ಗೊತ್ತಿಲ್ಲ ಅವ್ರ ಎಕ್ಸೈಟ್ಮೆಂಟ್ ಅಲ್ಲೋ ಖುಷಿಯಾಗಿದ್ರಲ್ಲೋ, ನನ್ನ ನಾಟಕ ನೋಡಿದ್ರು ಅವರು ಖುಷಿಯಾಗಿತ್ತು, ಏನೋ ಅವ್ರ ಮಲೆಗಳಲ್ಲಿ ಮದುಮಗಳು ನಾಟಕ ನೋಡಿದ್ದಾರೆ ಅಂತ ಕೇಳಿದಾಗಲೇ ನನಗೆ ಒಂದು ಖುಷಿ. ಆ ನಾಟಕ ಅಷ್ಟು ಜನಮನ್ನಣೆ ತಂದುಕೊಟ್ಟಿದೆ, ಅಷ್ಟು ನನಗೆ ರಂಗಭೂಮಿಲಿ ಒಂದಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಅದು ಮಲೆಗಳಲ್ಲಿ ಮದುಮಗಳು ನಾಟಕದಿಂದ. ಸರಿ ಸರ್ ನಾನು ಬೆಂಗಳೂರು ಬರ್ತೀನಿ ಅಂತ ಬೆಂಗಳೂರು ಬಂದೆ, ಅವ್ರನ್ನ ಮೀಟ್ ಆದೆ, ಖುಷಿ ಆಯ್ತು. ಒಂದಷ್ಟು ಅಲ್ಲೇ ಆಡಿಷನ್ಗಳು ಆಯ್ತು, ಆಡಿಷನ್ ಅಲ್ಲ ಆಕ್ಚುಲಿ, ನಾನು ಇದಕ್ಕೆ ಆಡಿಷನ್ ಇಲ್ಲದೆ ನಾನು ಹೀರೋ ಆಗಿರೋ ಸಿನಿಮಾ ಇದು. ಅವ್ರು ನನ್ನ ಮೇಲೆ ಇಟ್ಟಿರೋ ಜವಾಬ್ದಾರಿನ ನಾನು ನನ್ನ ಹೆಗಲ್ಗೆ ಹಾಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಹಿಂಗೆ ನಾನು ಈ ಸಿನಿಮಾಗೆ ಹೀರೋ ಆಗಿ ಬರೋಕ್ ಸಾಧ್ಯ ಆಯ್ತು. ಈಗ ವಿಲನ್ನು ಮತ್ತೆ ನೀವು ಹೀರೋ ಇದು ಸ್ಪಾಟ್ ಎಲ್ಲ ನೋಡಕ್ ಹೋಗ್ತೀರಾ, ಹೌದು, ನಿಮ್ಮಿಬ್ರ ಮಧ್ಯೆ ಏನಾದ್ರು ಫನ್ನಿ ಮೂಮೆಂಟ್ ಅನ್ನೋದು ನಡೆದಿರೋಂತ? ತುಂಬಾ ನಡೆದಿದೆ, ಎಂಜಾಯ್ಡ್ ಅಲಾಟ್. ಪ್ರತಿ ಸರ್ತಿ ನಾವು ಹೊರಗಡೆ ನಾಲ್ಕೈದು ಸರ್ತಿ ಲೊಕೇಶನ್ ಹೋಗ್ತೀವಿ. ಆಮೇಲೆ ಯೂಶುವಲಿ ಸರ್ ತುಂಬಾ ಫುಡ್ ಇದ್ದಾರೆ, ಅವ್ರು ಫಸ್ಟ್ ಊಟದ ಬಗ್ಗೆ ಯೋಚನೆ ಮಾಡ್ತಾರೆ, ಒಳ್ಳೆ ಹೋಟ್ಲ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಓಟ ಅಂತ ಆಗುತ್ತೆ. ಆಲ್ಮೋಸ್ಟ್ ಅಲ್ಲೆಲ್ಲ ಸುಮ್ಮನೆ ಇರೋ ನಮ್ಮ ನಿರ್ದೇಶಕರು ನಮ್ಮ ಟೆಕ್ನಿಷಿಯನ್ಸ್ ನಾವೆಲ್ಲ ಒಂದು ಸ್ವಲ್ಪ ಕ್ಲೋಸ್ ಆಗಿರ್ತೀವಿ. ಇಲ್ಲಿ ಇಲ್ಲಿ ಯಾರು ಕುವೆಂಪುರದೊಂದು ಮಾತಿದೆ, ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಮುಖ್ಯರಲ್ಲ ಅಂತ. ಆ ನಿಟ್ಟಿನಲ್ಲಿ ಯಾರು ನಮ್ಮನ್ನ ಲೈಕ್ ನಾವು ವೇರಿಯೇಷನ್ ನೋಡಲಿಲ್ಲ, ದೊಡ್ಡವರು ಸಣ್ಣವರು ಆ ಥರದ್ದು ಏನಿಲ್ಲ, ತುಂಬ ಫ್ರೆಂಡ್ಲಿ ಆಗಿರ್ತಿದ್ವಿ. ಈ ಫ್ರೆಂಡ್ಲಿಯಿಂದನೇ ಸಿನಿಮಾ ಕಟ್ಟಿರೋದು ಇದು. ಆಮೇಲೆ ನಾನು ಮುಂಚೆ ಒಂದು ಮಾತು ಹೇಳಿದೆ, ಇದು ಸಮಾನ ಮನಸ್ಕರ ವಿಚಾರಧಾರೆಗಳನ್ನು ಕಟ್ಟಿ ಇಷ್ಟು ಮಟ್ಟಿಗೆ ನಿನ್ನೆ ಮೊನ್ನೆ ನಾನು ಟೀಸರ್ ರಿಲೀಸ್ ಮಾಡೋ ಕಾರಣ ಆಗಿದ್ದು ಈ ಒಂದು ವಿಚಾರಧಾರೆಗಳು. ಹಂಗಾಗಿ ನಾವು ಹೋಗಿರುವಂತ ಎಲ್ಲ ಲೊಕೇಶನ್ ಸೀನ್ಗಳಲ್ಲೂ ನಾವು ಕೆಲವೊಂದ್ಸತಿ ಆ ಲೊಕೇಶನ್ ಈ ಲೊಕೇಶನ್ ಸಖತ್ ಆಗಿದೆ ಇಲ್ಲಿ ಇಲ್ಲಿ ಈ ಥರದಲ್ಲಿ ನಮಗೆ ಅಜುಮ್ಸ ಬರ್ತದೆ. ಕೆಲವೊಂದು ಲೊಕೇಶನ್ ಆಗಿದೆ, ಚಳ್ಳಕೆರೆ ನಾವು ಒಂದು 15-20 days ಶೂಟ್ ಮಾಡಿದ್ದೀವಿ, ಸಿಕ್ಕಾಬಟ್ಟೆ ಒಳ್ಳೆ ಜನ ಅಲ್ಲಿ. ನಮಗೆ ಫಸ್ಟ್ 2 ದಿನ ಸ್ವಲ್ಪ ನಾರ್ಮಲ್ ಇತ್ತು, ಆಮೇಲೆ ಅವರೆಲ್ಲ ನಮಗೆ ಏನೋ ತೊಂದರೆ ಗಿಂದ್ರೆ ಮಾಡ್ತಾರೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಇಲ್ಲಪ್ಪ ನಾನು ಸರ್ ಅವ್ರು ಏನ್ ಕೇಳಿದ್ರು, ಯಾರು ಟೆಕ್ನಿಷಿಯನ್ ನಮ್ಮ ಒಂದಷ್ಟು ಪ್ರೊಡಕ್ಷನ್ ಬಾಯ್ಸ್ಗಳ ಜೊತೆಗೆ ಅವರು ಸರ್ ನಾವು ಇರ್ತೀವಿ ಸಪೋರ್ಟ್ ಮಾಡ್ತೀವಿ. ಆ ಜನ ಇದಾರೆ, ಆ ಜನಕ್ಕೆ ನಾನು ಈಗಲೂ ನಮಸ್ಕಾರ ಹೇಳ್ತೀನಿ, ನಾವು ತುಂಬಾ ಆಭಾರಿ ಆಗಿದ್ದೀವಿ ನಿಮಗೋಸ್ಕರ. ಅಷ್ಟು ಪ್ರೀತಿ ಕೊಟ್ಟರು, ಅಷ್ಟು ನಮ್ಮ ಕೆಲಸ ಮಾಡೋದಕ್ಕೆ ಸ್ಪೇಸ್ ಕೊಟ್ಟರು, ಆಮೇಲೆ ಡಿಸ್ಟರ್ಬ್ ಅಂತೂ ಎಲ್ಲೂ ಮಾಡಲಿಲ್ಲ ಅವರು. ಇದೆಲ್ಲ ಸಾಧ್ಯತೆ ಆಗಿರೋದು ನಾವು ನಮ್ಮವರು ಅಂತ ತಿಳ್ಕೊಂಡಾಗ, ಲೈಕ್ ನಾವೇನೋ ಸಮಾನ ಮನಸ್ಕೊಂಡು ಲೈಕ್ ಅವ್ರವ್ರ ವಿಚಾರಧಾರೆಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ, ಗೌರವಿಸ್ತೀವಿ ಅಂತ ಬಂದಾಗ ಖಂಡಿತ ಯಾರಾದರೂ ನಮ್ಮ ಜೊತೆ ನಿಲ್ತಾರೆ, ನಮಗೆ ಹೆಗಲು ಕೊಟ್ಟೆ ಕೊಡ್ತಾರೆ. ಹಂಗೆ ನಾವು ಆ ಲೊಕೇಶನ್ ನೋಡೋ ಇದರಲ್ಲಿ ಅಲ್ಲಲ್ಲಿ ಲೊಕೇಶನ್ ಜೊತೆಗೆ ನಾವು ಏನೋ ಸಿನಿಮಾ ಬಗ್ಗೆ ಮಾತಾಡ್ತಾ ಅಲ್ಲಲ್ಲೇ ಸೀನ್ಗಳನ್ನ ಕಟ್ತಾ ಇಲ್ಲಿ ಸೀನ್ ಮಾಡ್ಬೋದು ಅಂತ ಜೊತೆಗೆ ಒಂದಷ್ಟು ಸಂಜೆ ಆಗ್ತಿದ್ದಂಗೆ ಟೀ ಕಾಫಿ ಇದೆಲ್ಲ ಮಸ್ತ್ ಮಜಾ ಮಾಡಿದೀವಿ ಇಡೀ ಲೊಕೇಶನ್ ನೋಡೋ ಟ್ರಿಪ್. ಫನ್ನಿ ಮೂಮೆಂಟ್ ಕೇಳಿದ್ರಿ ನೀವು, ರಾಕೇಶ್ ಅವ್ರು ಹೇಳ್ತಾ ಇದ್ರು. ಆಕ್ಚುಲಿ ನಾವು ಬಂದು ಅದೇ ಸಂಜೆ ಒಂದು ಇದರಲ್ಲಿ ಅರುಣ್ ಸರ್ ನಮ್ಮ ಕರ್ಣನ್ ಸರ್ ಒಂದು ಲುಕ್ ಟೆಸ್ಟ್ ನೋಡೋಣ ಯಾವ ತರ ಬರುತ್ತೆ ಅಂತ ಹೇಳಿ ಇದ್ ಮಾಡೋಣ ಅಂತ ಹೇಳ್ತಾರೆ. ಸೊ ಆ ಗದ್ದೆಯಲ್ಲಿ ಫುಲ್ ಮಡ್ಡಿರತ್ತೆ, ಅದನ್ನೆಲ್ಲ ಮುಖಕ್ಕೆಲ್ಲ ಹಚ್ಕೊಂಡ್ಬಿಟ್ಟು ಸೊ ಇವ್ರು ನನ್ನ ಎಳ್ಕೊಂಡು ಹೋಗ್ತಾರೆ. ಅದು ಒಂದ್ ಶಾಟ್ ಅಲ್ಲ, ಒಂದ್ 5-6 ಸರಿ ಇಲ್ಲೆಲ್ಲ ಫುಲ್ಲು ಇದಾಗ್ಬಿಡುತ್ತೆ, ಕಿತ್ತೋಗ್ಬಿಟ್ಟಿರುತ್ತೆ, ಅಷ್ಟು ಮಣ್ಣು ಕಲ್ಲು ಸಹಿತ ಮಣ್ಣೆ ಆಕ್ಚುಲಿ.
ಸೊ ಅದರಲ್ಲಿ ತುಂಬಾ ನಾನು ಈ ಕಾರಣಕ್ಕಂತೂ ಖಂಡಿತ ನನ್ನ ನಿರ್ದೇಶಕರ ಬೈಕೋತೀನಿ. ಏನಕ್ಕೆ ಬೈಕೋತೀನಿ ಅಂದ್ರೆ, ನಮಗೆ ಓಕೆ ಈ ಮನುಷ್ಯ ಒಂದು ಒಂದು 60 kilo ಇದ್ದಾರೆ ಅನ್ಕೊಳ್ಳಿ, ಸರಿನಾ? ಈಗ ನಾರ್ಮಲ್ ಫ್ಲಾಟ್ ಇರೋ ರೋಡಲ್ಲಿ ಹೆಂಗಾದ್ರೂ ಇಳಿಬಹುದು, ಅದು ಮಣ್ಣು ನೀವು ಸ್ವಲ್ಪ ಕಡಿಮೆ ತೂಕ ಇರೋದು ಹೇಳಕ್ಕಾಗಿಲ್ಲ. ಅದನ್ನ ಒಂದು 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 20-25 ಅಡಿ ಹಿಂಗೆ ಕೈ ಹಿಡ್ಕೊಂಡು ಅವ್ರ ಇದನ್ನ ಹಿಡ್ಕೊಂಡು ಅವ್ರಿಗೆ ಬಿದ್ದಿದ್ದಾರೆ. ಕೊನೆಗೆ ನಾನು ಹಿಂಗೆ ಎಳ್ಕೊಂಡು ಹೋಗ್ಬೇಕು, ಈ ಬರೀ ಹಿಂಗೆ ಶರ್ಟ್ ಹಿಡ್ಕೊಂಡು ಹೋಗ್ಬೇಕು. ಅಯ್ಯೋ, ಅದನ್ನೊಂದು 10th ಸತಿ ಮಾಡ್ಬಿಟ್ಟಿದ್ದೀವಿ, ಅದೊಂದು ಸೀನ್, ಅದೊಂದು ಸೀನ್, ಅದೊಂದು ಸೀನ್ ಮಾಡೋದಕ್ಕೆ ಅಂತ. ಇದೆಲ್ಲ ಏನಾಗುತ್ತೆ ಅಂದ್ರೆ ನಮ್ಮ ಬದ್ಧತೆ, ಇದು ಸಿನಿಮಾ ಮೇಲೆ ನಮಗಿದ್ದ ಗೌರವ. ಆಮೇಲೆ ಸಿನಿಮಾ ನಮ್ಮ ಬದುಕು, ಇದು ಕೆಲಸ ಅಲ್ಲ, ಇದು ನಮ್ಮ ಜೀವನ ಸಿನಿಮಾ. ನಾನು ರಂಗಭೂಮಿನ ಯಾಕೆ ಇಷ್ಟಪಡ್ತೀನಿ ಅಂದ್ರೆ, ನನಗಿಷ್ಟು ಕಲಿಸಿದೆ ಅದು, ನನ್ನ ಬದ್ಧತೆ ಕಲಿಸಿದೆ, ನಾನು ಹೊಟ್ಟೆ ಹಸ್ಕೊಂಡಿದ್ದಾಗ್ಲೂ ಬದುಕೋದನ್ನ ಕಲಿಸಿದೆ, ಈ ತರ ಚಂದ ಮಾತಾಡೋದನ್ನ ಕಲಿಸಿದೆ. ಈಗ ಸಿನಿಮಾದಲ್ಲಿ ಹೀರೋ ಆಗಿ ನಾನು ಮಾಡ್ತಿದ್ದೀನಿ ಅಂದ್ರೂ ನನಗೆ ರಂಗಭೂಮಿ ಕಾರಣ. ಇದೆಲ್ಲ ನಾವೇನಾಗ್ತೀವಿ ಅಂದ್ರೆ, ನಾವು ಅದಕ್ಕೆ ಕೂಡ ಗೌರವ. ನೀವು ಇವರು ಎಳ್ಕೊಂಡು ಹೋಗೋ ಸೀನ್ ಇದೆಯಲ್ಲ, ಆ ಟೈಮಲ್ಲಿ ನೀವು ಏನಾದ್ರು ಗಾಯ ಆದಾಗ ಇವರು ಬೈಕೊಂಡಿರೋದ್ ಏನಾದ್ರು ಘಟನೆ? ಆಮೇಲೆ ನನ್ನ ಬಿಟ್ಟ ಮೇಲೆ ಓಕೆ ಕಷ್ಟ ಅಂತಾರಲ್ಲ, ಅವಾಗ ನಾನು ಬೈಕೊಂಡಿರೋದುಂಟು. ಇಬ್ರು ಇನ್ವಾಲ್ವ್ ಆಗ್ಬಿಡ್ತಿದ್ವಿ. ಇಲ್ಲ, ಅವ್ರ ಹೇಳಿದ್ರೆ ಆಕ್ಚುಲಿ ನಿಮ್ಗೆ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ. ಆದ್ರೆ ವೆನ್ ಇಟ್ ಕಮ್ಸ್ ಟು ವರ್ಕ್, ವಿ ಆರ್ ವೆರಿ ಸೀರಿಯಸ್. ಎಲ್ಲರೂ ಕೂಡ ತುಂಬ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ವಿ, ತುಂಬ ಇನ್ವಾಲ್ವ್ ಆಗ್ತಾ ಇದ್ವಿ. ಯಾವುದೇ ಒಂದು ವಿಚಾರ ಆದ್ರೂ ತುಂಬ ಇನ್ವಾಲ್ವ್ ಆಗ್ತಾ ಇದ್ವಿ. ಸೊ ಹಾಗಾಗ್ಬಿಟ್ಟು ಎಲ್ಲ ಒಂದ್ ಕಡೆ ನಮ್ಗೆ ಅದು ನೋವು ಪೇನ್ ಅನಿಸ್ತಿರ್ಲಿಲ್ಲ. ಅದೇ ನಾವು ಕೆಲಸ ಕೂಡ ಲೈಕ್ ಎಂಜಾಯ್ಮೆಂಟ್ ಅಲ್ಲೇ ಮಾಡ್ತಿದ್ವಿ, ಆ ಖುಷಿಯಲ್ಲಿ ಮಾಡ್ತಿದ್ವಿ. ಇವತ್ತು ಈ ಸಿನಿಮಾ ಕಟ್ಟಿರೋದು ಒಂದು ಮೇಜರ್ ದೃಷ್ಟಿಕೋನ ಅಂದ್ರೆ ನಾವು ಇದನ್ನ ಎಂಜಾಯ್ ಮಾಡಿದ್ದು. ಇವತ್ತು ಶೂಟಿಂಗ್ ಹೋಗ್ಲೇಬೇಕು, ಶೂಟಿಂಗ್ ಹೋಗೋಣ ಮಾಡೋಣ, ಆ ನಿಟ್ಟಿನಲ್ಲಿ ಮಾಡಿರೋ ಕೆಲಸಗಳು ಇವೆಲ್ಲ. ಇವರಿಗಂತೂ ಈಗಾಗ್ಲೇ ರಂಗಭೂಮಿ ನಂಟಿದೆ, ಸಿನಿಮಾಗಳಲ್ಲಿ ಕೆಲವೊಂದು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ನಿಮ್ಗೆ ಫಸ್ಟ್ ಸಿನಿಮಾ ಅಂತ ಹೇಳ್ತಾ ಇದ್ದೀರಾ, ಡೈರೆಕ್ಟರ್ ಮತ್ತೆ ನಿಮ್ಮ ಬಾಂಡಿಂಗ್ ಹೆಂಗಿತ್ತು, ಅವ್ರು ನಿಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು? ಡೈರೆಕ್ಟರ್ ನನ್ನ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಡೈರೆಕ್ಟರ್ ತುಂಬಾ ನನಗೆ ಹಳೆ ಫ್ರೆಂಡ್, ಜೊತೆಗೆ ನನ್ನ ಫ್ರೆಂಡ್ ಅಂತ ಯಾವತ್ತು ನೋಡಿಲ್ಲ. ಅವ್ರು ಹೇಳಿರೋ ಕೆಲಸ, ಅವ್ರು ಹೇಳಿರೋ ವಿಚಾರಗಳನ್ನ ನಾನು ಯಾವುದೇ ಒಂದು ಶೂಟಿಂಗ್ ಈಗ ನೆಕ್ಸ್ಟ್ ವೀಕ್ ಇದೆ ಅಂತ ಹೇಳಿದ್ರೆ ಫಸ್ಟೇ ನಾನು ಡೈಲಾಗು ಆ ಸೀನ್ ಸೀಕ್ವೆನ್ಸ್ ಎಲ್ಲ ತಗೋತಾ ಇದ್ವಿ. ತಗೊಂಡು ನಾವು ಹೋಮ್ವರ್ಕ್ ಮಾಡಿದ್ದೀವಿ ಮಿರರ್ ಎದುರುಗಡೆ ನಿಂತ್ಕೊಂಡು. ನಾನು ಫೋನ್ ಮಾಡಿ ಕೇಳ್ತಾ ಇದ್ದೆ ಕರ್ಣನ್ ಅವರಿಗೆ, ಸೊ ಈ ಸೀನಲ್ಲಿ ಹೆಂಗೆ ಬರುತ್ತೆ, ಇದು ಯಾವ ಥರ ಆಗುತ್ತೆ, ಸೊ ನನ್ನ ಎಂಟ್ರಿ ಯಾವ ಥರ ಆಗುತ್ತೆ, ಪ್ರತಿಯೊಂದು ನಮ್ಮ ರಾಕೇಶ್ ಅವ್ರಿಗೆ ಗೊತ್ತು ಕೇಳಿ. ನಾನು ಇವರು ನಾವೆಲ್ಲ ಆಫೀಸಲ್ಲಿ ಕೆಲವು ದಿನ ರಿಹರ್ಸಲ್ ಮಾಡಿದ್ವಿ. ಸೊ ನಾವು ಪ್ಲಾನ್ ಹೋಮ್ವರ್ಕ್ ಮಾಡೇ ಹೋಗಿದ್ದೇವೆ, ಇಲ್ಲ ಅಂತ ಹೇಳಿದ್ರೆ ಪ್ಲಾನೇ ಹೋಗಿದ್ವಿ ನಾವು. ಸೊ ಲುಕ್ ಯಾವ ಥರ ಹೋಗಿದ್ದೀವಿ ಪ್ರತಿಯೊಂದು ಕೇಳ್ಕೊಂಡೆ ಮಾಡಿದ್ವಿ. ನೀವಿವಾಗ ವಿಲನ್ ರೋಲ್ ಮಾಡಿದ್ದೀರಾ, ಅದರಲ್ಲೂ ಪೊಲೀಸ್ ಪಾತ್ರ. ಪೊಲೀಸ್ ಪಾತ್ರದಲ್ಲಿ ನಾವೆಲ್ಲ ನೋಡಿರೋ ಪೊಲೀಸ್ ಫುಲ್ ಶೇವ್ ಇರ್ತಾರೆ, ಬಾಡಿ ಫಿಟ್ ಇರುತ್ತೆ, ಒಂದ್ ಅದೊಂದು ಒಂದ್ ಸ್ಟೈಲ್ ಅಂತ ಇರುತ್ತೆ ಪೊಲೀಸ್. ನೀವು ನೋಡಿದ್ರೆ ಫುಲ್ ಬಿಯರ್ಡ್ ಬಿಟ್ಕೊಂಡು ಫುಲ್ ಸ್ಟೈಲಿಶ್ ಆಗಿ ಜಿಂಕ್ ಅಂಡ್ ಜಂಕ್ ಅದೇನೋ ಅಂತಾರಲ್ಲ ಆ ಲುಕ್ ಅಲ್ಲಿ ಇದ್ದೀರಾ. ಏನು ನಿಮ್ ಲುಕ್, ಏನ್ ಅನ್ಕೋಬೇಕಾದ್ರೆ ಪ್ರೇಕ್ಷಕರಿಗೆ ಟೀಸರ್ ನೋಡಿದವರು? ಸೊ ಇದ್ರ ಬಗ್ಗೆ ಹೇಳಲೇಬೇಕು ನಾನು. ಆಕ್ಚುಲಿ ನನ್ನ ಒಂದು ಈ ಒಂದು ಮೂವಿ ಫೈನಲೈಸ್ ಆಗಬೇಕಾದ್ರೆ ಮುಂಚೆ ನಾನು ಕ್ಲೀನ್ ಶೇವ್, ಅಫಿಷಿಯಲ್ ನೀಟಾಗಿ ಕ್ಲೀನ್ ಶೇವ್ ಮಾಡಿಕೊಂಡು ಪ್ರತಿ ದಿನ ಕ್ಲೀನ್ ಶೇವ್ ಮಾಡ್ಕೊಂಡಿದ್ದೆ. ಕರ್ಣನ್ ಸರ್ ಒಂದಿನ ಫೋನ್ ಮಾಡ್ತಾರೆ ನಮಗೆ, ನಿರ್ದೇಶಕರು ಡೈರೆಕ್ಟ್ ಒಂದಿನ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಪ್ರವೀಣ್ ಅವರೇ ನೆಕ್ಸ್ಟ್ ಒಂದು 3-4 months ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ನೀವು ಇವಾಗಿಂದನೇ ಶೇವಿಂಗ್ ಮಾಡಬಾರ್ದು ಅಂತ. ಅಪ್ಪಾ, ನಾನು ಯಾವತ್ತೂ ಶೇವಿಂಗ್ ಬಿಟ್ಟೇ ಇಲ್ಲ ನಾನು, ಯಾಕಂದರೆ ಫುಲ್ ಕ್ಲೀನ್ ಶೇವ್. ನಾನು ಆಫಿಷಿಯಲಿ ಮೀಟಿಂಗ್ಸ್ ಇರ್ತಿತ್ತು, ಇಲ್ಲ ನಾವು ಇಳಿದಾಗಿದೆ, ಇಲ್ಲ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಐ ಸೈಡ್ ಓಕೆ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಆಮೇಲೆ ಇನ್ನೊಂದು ಎಂತ ಹೇಳಿದ್ರೆ ಅದನ್ನ ಬಿಟ್ವಿ, ಫುಲ್ ಬಿಟ್ಮೇಲೆ ಎಲ್ಲೋ ಒಂಥರ ಆತಂಕ, ಅಯ್ಯೋ ಸ್ಟೇವಿಂಗ್ ಬಿಟ್ಬಿಟ್ಟಿದ್ಯಲ್ಪ ಫುಲ್ ಅಂತ. ಆಮೇಲೆ ಹೋಗ್ತಾ 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 ಲುಕ್ ಚೇಂಜ್ ಆಯ್ತು, ಅದು ನಂಗೆ ಇಷ್ಟ ಆಯ್ತು ಇವಾಗ, ಇವಾಗ ತೆಗಿಯಕ್ಕಾಗಲ್ಲ. ಸೊ ಆ ಥರ ಆಗಿದೆ ಶೂಟಿಂಗಲ್ಲಿ. ಈ ಒಂದು ನಮ್ಮ ಒಂದು ಮೂವಿಯಲ್ಲಿ, ನಮ್ಮ ಸಿನಿಮಾದಲ್ಲಿ ಏನಂತ ಹೇಳಿದ್ರೆ, ನೀವು ಹೇಳಿದ್ರಿ ಪೊಲೀಸನ್ನ ನಾನು ಆ ಶೇಡಲ್ಲಿ ನೋಡಿರ್ತೀವಿ, ಎಲ್ಲರೂ ಆ ಥರ ನೋಡಿದ್ವಿ, ಇದರಲ್ಲಿ ಏನು ಡಿಫ್ರೆಂಟ್ ಇದೆ ಅಂತ ಹೇಳ್ಬಿಟ್ಟು. ಅದೇ ಟ್ವಿಸ್ಟ್ ಈ ಮೂವಿಯಲ್ಲಿ, ಈ ಒಂದು ಸಿನಿಮಾದಲ್ಲಿ ಅದೇ ಟ್ವಿಸ್ಟು. ಅದ್ರ ಬಗ್ಗೆ ನಮ್ಮ ಡೈರೆಕ್ಟರ್ ಸರ್ ಹೇಳ್ತಾರೆ, ನಾವೆಲ್ಲ ನೋಡಿದ್ವಿ, ಶಂಕರಣ್ಣ ಇರ್ಬೋದು, ರವಿಚಂದ್ರನ್ ಸರ್ ಇರ್ಬೋದು, ಇವರೆಲ್ಲರೂ ಕೂಡ ಪೊಲೀಸ್ ರೋಲ್ನ ಶೇವಿಂಗ್ ಬಿಟ್ಬಿಟ್ಟು ಕೆಲವೊಂದು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅವರೆಲ್ಲ ಒಂದ್ ಕಡೆ ನಮ್ಗೆ ಇನ್ಸ್ಪಿರೇಷನ್, ಇಲ್ಲ ಹೀಗೆ ಮಾಡ್ಬೋದು ಅಂತ. ಸೊ ಈ ಪೊಲೀಸ್ಗೆ ಈ ಶೇವಿಂಗ್ ಲುಕ್, ಈ ಗಡ್ಡ ಲುಕ್ ಇದೆಯಲ್ಲ, ಸೊ ಅದೇ ಎಲ್ಲೋ ಒಂದ್ ಕಡೆ ಟ್ವಿಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅನ್ನೋದಕ್ಕಿಂತ. ನಮ್ಮ ಸಿನಿಮಾದ ಹೇಳೋದಾದ್ರೆ ಇದೊಂದು ನೆಗೆಟಿವ್ ಲುಕ್. ನೆಗೆಟಿವ್ ಲುಕ್ ಸರಿನಾ, ನೋಡಿದ್ರೆ ಗಡ್ಡ ಗಿಡ್ಡ ಬಿಟ್ಟವನೇ,
ಕಾನೂನು ಪರಿಪಾಲನೆ ಮಾಡ್ತಾವನ ಇಲ್ಲ ನನ್ಗೇನ ನೋಡ ಇವನು ಇಷ್ಟು ಜಾಲಿ ಆಗಿದ್ದಾನೆ ಏನೋ ಗಡ್ಡ ಬಿಟ್ಟಿದ್ದಾನೆ ಇವನ್ನೇನು ಪಾಸಿಟಿವ್ ಪೊಲೀಸ್ ಆಗಿರ್ಲಿಕ್ಕಿಲ್ಲ ಅನ್ನೋದು ಖಂಡಿತ ಬರುತ್ತೆ ತಲೆಗೆ ಏನೋ ಗಡ್ಡ ಗಿಡ ಬಿಟ್ಕೊಂಡು ಅವರೊಂದು ಹಾವಭಾವ ನೋಡಿದ್ರೆ. ಸೊ ಆ ನಿಟ್ಟಿನಲ್ಲಿ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡ್ಬೇಕು. ಅಯ್ಯೋ ಖಂಡಿತ. ಈಗ ಈ ಸಿನಿಮಾ ಒಂಥರ ಡಿಫ್ರೆಂಟ್ ಆಗಿದೆ ಕಾನ್ಸೆಪ್ಟ್ ಬೇರೆ ಕಮರ್ಷಿಯಲ್ ಸಿನಿಮಾಗಳಿಗೂ ಈ ಸಿನಿಮಾಗೂ ಹೋಲಿಸಿದ್ರೆ ಇದು ಕಲಾತ್ಮಕವಾಗಿ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶ ಕೊಡುತ್ತೆ ಅನ್ನೋದು ಟೀಸರ್ ನಲ್ಲಿ ಗೊತ್ತಾಗ್ತಿದೆ. ನಿಮ್ಮ ಸಿನಿಮಾ ಮಂದಿ ಕಂಪ್ಲೀಟ್ ಆಗಿ ಈ ಸಿನಿಮಾಗೆ ಹೇಗೆ ದುಡ್ಡಿದ್ದೀರಾ, ನಿಮ್ಮ ಎಫರ್ಟ್ ಎಲ್ಲ ಹೇಗಿದೆ? ಒಂದು ನಾವು ಖಂಡಿತ ರಿಹರ್ಸಲ್ ಮಾಡಿದೀವಿ, ಅದೇ ನಾವು ಪ್ಲಾನ್ ಇಲ್ಲದೆ ಹೋಗಿಲ್ಲ ಶೂಟ್ಗೆ. ಇದಕ್ಕೂ ಮುಂಚೆ ಎಲ್ಲ ದಿನ ಶೂಟ್ಗೂ ಮುಂಚೆ, ಆಮೇಲೆ ಶೂಟಿಂಗಲ್ಲೂ ಕೂಡ ಎರಡೆರಡು ದಿನಕ್ಕೆ ಮುಂಚೆ ನಾವು ಲೊಕೇಶನ್ ಈ ಲೊಕೇಶನ್ ಇಂಥದ್ದು ಶೂಟ್ ಆಗುತ್ತೆ ಅಂತಲೂ ಪ್ಲ್ಯಾನ್ ಮಾಡ್ತಿದ್ವಿ. ಒಂದಷ್ಟು ಜನ ಕಲಾವಿದರನ್ನ ಮುಂಚೆನೇ ಕರ್ಕೊಂಡು ಹೋಗ್ಬಿಡ್ತಾಯಿದ್ದೆ ಶೂಟ್ಗೆ. ಅಲ್ಲಿ ಒಂದಷ್ಟು ಜನ ತುಂಬ ಹೊಸಬ್ರು ಇಂಟ್ರೊಡ್ಯೂಸ್ ಆಗ್ತಿದ್ರು ಈ ಸಿನಿಮಾ ಮೂಲಕ. ಸೊ ಅವ್ರನ್ನೆಲ್ಲರಿಗೂ ಒಂದಷ್ಟು ನಾವು ವರ್ಕ್ಶಾಪ್ ಮಾಡಬೇಕಿತ್ತು ನಾವು. ಸೊ ಅದನ್ನು ನಿರ್ದೇಶಕರು ಕರ್ಣನ್ ತುಂಬ ಚೆಂದ ಜವಾಬ್ದಾರಿ ಹೊತ್ಕೊಂಡು ಮಾಡಿದ್ದಾರೆ. ನಾವೇನು ಕೆಲಸ ಮಾಡಿದ್ದೀವೋ ಅದು ಸಿನಿಮಾದಲ್ಲಿ ಸುಮಾರು ಜನ ಒಂದಷ್ಟು ನನಗೆ ಏನೋ ಟೀಸರಲ್ಲಿ ಕಮೆಂಟ್ ಮಾಡಿದ್ದಾರೆ ನಿಮ್ಮ ಕೆಲಸ ಕಾಣ್ತಿದೆ ಅಂತ. ಒಬ್ಬ ನಟರಿಗಾಗಲಿ ನಿರ್ದೇಶಕರಾಗಲಿ ಅವ್ರು ಮಾಡೋ ಕೆಲಸಗಳು ಕಾಣದೆ ಅಂದರೆ ಪರ್ಫಾರ್ಮೆನ್ಸು ಅಥವಾ ಅದೊಂದು ಅದ್ಭುತವಾದಂಥ ಟೀಸರ್ ಬಂದಮೇಲೆ, ಈಗ ಟೀಸರ್ ಚೆನ್ನಾಗಿದೆ ಸಖತ್ತಾಗಿದೆ ಟೀಸರ್ ಸಖತ್ತಾಗಿರೋದಲ್ಲ, ಅಲ್ಲಿ ನಾವು ಕೆಲಸ ಮಾಡೋರು ಕಾಣ್ತಿದ್ಯಾ, ಜನಕ್ಕೆ ನಾವು ದುಡ್ದಿರೋದು ಕಾಣ್ತಿದ್ಯಾ, ನಮ್ಮ ಎಫರ್ಟ್ ಕಾಣ್ತಿದ್ಯಾ, ಜನ ಹಿಂಗೆಲ್ಲ ಮಾತ್ರ ನಮಗೆ ಖುಷಿ ಆಗುತ್ತೆ ಕಂಡಿದ್ಯಾ, ವಿ ಡಿಡ್ ಸಮಥಿಂಗ್ ಅನ್ನೋದಂತಾಗುತ್ತೆ. ಈ ನಿಟ್ಟಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದೀವಿ. ಪ್ರವೀಣ್ ಸರ್ ಅಂತೂ ಅವ್ರನ್ನ ಮೀಟ್ ಆದಾಗಿಂದ ಇವತ್ತೇ ನೋಡ್ತಿರೋ ಕಡಿಮೆ ಫೋನ್ ಬಳಸಿದ್ದಾರೆ. ಅವ್ರಿಗೊಂದು 1,000 ಕಾಲ ಒಂದು ದಿನಕ್ಕೆ ಬರುತ್ತೆ, ಯಾವಾಗಲೂ ಫೋನಲ್ಲಿ ಇರ್ತಾರೆ. ಇಷ್ಟು ಬ್ಯುಸಿ ಇದ್ದರು ಕೂಡ ನಮಗೆ ಶೆಡ್ಯೂಲ್ ಕೊಟ್ಬಿಟ್ಟು ಏನೋ ರಿಹರ್ಸಲ್ಗೂ ಬರೋರು, ಶೂಟಿಂಗಲ್ಲೂ ಇರೋರು, ಆ ಕಡೆ ಬಿಸ್ನೆಸ್ಸು ನೋಡ್ಕೊಳ್ಳೋರು, ಶೂಟಿಂಗಲ್ಲೂ ಆ್ಯಕ್ಟ್ ಮಾಡೋರು, ಇದೆಲ್ಲ ಬದ್ಧತೆ ಇಲ್ಲದೆ ಬರೋದಿಲ್ಲ, ಯಾವ್ದೊಂದು ಕಷ್ಟ ಇಲ್ಲದೆ ಬರೋದಿಲ್ಲ, ಅದೊಂದು ಶ್ರಮ ಇಲ್ಲದೆ ಬರೋದಿಲ್ಲ. ಹಂಗಾಗಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಸಿನಿಮಾಗೋಸ್ಕರ. ಪ್ರೊಡ್ಯೂಸರ್ಸ್ ಆಗಿರ್ಲಿ, ಕರಿಯಪ್ಪ ಸರ್ ಆಗಲಿ, ಅವರು ರಾಜಕೀಯದಲ್ಲಿದ್ದಾರೆ, ಅವ್ರು ಏನೋ ಸಾಕಷ್ಟು ಕೆಲಸಗಳಿದೆ ಅವ್ರದ್ದು, ಅದನ್ನೆಲ್ಲ ಬಿಟ್ಟು ಬರ್ತಾರೆ ಇಲ್ಲಿಗೆ ಸಿನಿಮಾಗೋಸ್ಕರ ಬರ್ತಾರೆ. ಸಿನಿಮಾ ಗೆಲ್ಲಬೇಕು ಅಂತ ಬರ್ತಿದ್ದೆ ಅವ್ರಿಗೆ, ನಮ್ಮ ಸಿನಿಮಾ ಮೇಲೆ ಇರೋ ಪ್ರೀತಿ ಸಿಕ್ಕಾಬಟ್ಟೆ, ಅವ್ರಂತರ ಕಟ್ಕೊಂಡಿರೋ ಹೆಂಡತಿ ಥರ ನಮ್ಮ ಧೀರ ಭಗತ್ರ ಸಿನಿಮಾ ಅವರಿಗೆ ಅಷ್ಟು ಪ್ರೀತಿ ಮಾಡ್ತಾರೆ. ನನಗೆ ಈ ತಮಾಷೆ ಮಾತಲ್ಲ, ಬಟ್ ಅವ್ರ ಅಷ್ಟು ಗೌರವ ಕೊಡ್ತಾರೆ ಸಿನಿಮಾಗೆ. ಆ ಒಂದು ನಿಟ್ಟಿನಲ್ಲಿ ಕರಿಯಪ್ಪ ಸರ್ನ ಈ ಕ್ಷಣಕ್ಕೆ ನೆನೆಸಲೇಬೇಕು, ಅಷ್ಟು ಸಪೋರ್ಟ್ ಆಗಿದ್ದಾರೆ ನಮ್ಮ ಸಿನಿಮಾಗೆ. ಇವನ್ ನಾವು ಚಿತ್ರದುರ್ಗ ಚಳ್ಳಕೆರೆ ಶೂಟಿಂಗ್ ಇದ್ದಾಗಲೂ ಅಷ್ಟೇ, ಒಂದು 12-13 days ಶೆಡ್ಯೂಲ್ ಇತ್ತು. ಸೊ ಅವಾಗಲೂ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಇರ್ಬೋದು, ಮನೆಯಿಂದ ಎಲ್ಲ ಮಾಡ್ಕೊಂಡ್ಬಂದು ಕೊಟ್ಟಿದ್ದಾರೆ ಕರಿಯಪ್ಪ ಸರ್ ಪ್ರೊಡ್ಯೂಸರ್. ಸೊ ಅವ್ರನ್ನ ನೆನೆಸ್ಕೋಬೇಕು, ಜೊತೆಗೆ ಅಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ರು ಎಲ್ಲ ವಿಚಾರ. ಚಳ್ಳಕೆರೆ ಶಾಸಕರು ಟಿ ರಘುಮೂರ್ತಿ ಸರ್ ಅವರಂತೂ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡಿದ್ದಾರೆ ನಂಗೆ. ನಾವು ಯೂಶಲಿ ಆ ತರ ಈಗ ಅಲ್ಲಿ ಶಾಸಕರು ಒಂದು ಸಿನಿಮಾಗೆ ಸಪೋರ್ಟ್ ಮಾಡೋದು ಸ್ವಲ್ಪ ಕಡಿಮೆ, ಅಂದ್ರೆ ಈಗ ಶೂಟಿಂಗ್ ಹೋಗಿದ್ದಾರೆ ಅಲ್ಲಿ ಜನಕ್ಕೆ, ಅವ್ರು 2-3 ಸತಿ ಲೊಕೇಶನ್ ಬಂದಿದ್ದಾರೆ, ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದಾರೆ ನೋಡ್ಕೊಂಡು ನಮಗೆಲ್ಲ ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ಓಕೆ, ನಮ್ಮ ತಾಲೂಕಿಗೆ ಬಂದು ನಮ್ಮ ಏರಿಯಾಗೆ ಬಂದಿದ್ದೀವಿ, ನಮ್ಮಷ್ಟು ನಮಗೆ ಸಾಧ್ಯವಾದಷ್ಟು ನಿಮಗೆ ಸಹಾಯ ಮಾಡ್ತೀವಿ ಅಂತ. ಆ ನಿಟ್ಟಿನಲ್ಲಿ ಅದೇ ಹೇಳ್ದೆ, ನಮಗೆ ಆ ಚಳ್ಳಕೆರೆಯವ್ರಿಗೆ ಯಾರಿಗೂ ಮರೆಯೋಕೆ ಸಾಧ್ಯ ಇಲ್ಲ, ಎಸ್ಪೆಷಲಿ ರಘುಮೂರ್ತಿ ಸರ್ಗೂ ಮರೆಯೋಕ್ಕಾಗಲ್ಲ, ಕರಿಯಪ್ಪ ಸರ್ಗೂ ಮರೆಯೋಕ್ಕಾಗಲ್ಲ, ಆ ಇಡೀ ಊರಿನವರು ನಮ್ಮ ಮರೆಯೋಕೆ ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ. ಈಗ ಸಿನಿಮಾ ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿದೆ, ರಿಲೀಸ್ಗೆ ರೆಡಿ ಇದೆ, ಪ್ರೇಕ್ಷಕರಿಗೆ ಆ ಸಿನಿಮಾ ಬಂದು ನೋಡಬೇಕು ಅಂತಂದರೆ ಯಾವ ಸಂದೇಶದ ಮೇಲೆ ಬರಬೇಕು ಅವರು? ಒಂದು, ಹೊಸಬ್ರು ಸಿನಿಮಾ ಅಂತ ಪ್ರೀತಿಯಿಂದ ಬನ್ನಿ. ಇನ್ನೊಂದು, ರಾಜಕೀಯದ ಒಂದು ಎಳೆ ಇಟ್ಕೊಂಡು ಹೊಸದಲ್ಲಿ ಕನ್ನಡದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಏನೋ ಬೇರೆ ರೀತಿಯಾಗಿ ಸಿನಿಮಾ ಕಟ್ಕೊಂಡು ನಿಮಗೆ ತೋರಿಸೋದಕ್ಕೆ ಬರ್ತಾ ಇದ್ದೀವಿ. ಆಮೇಲೆ ರಂಗಭೂಮಿಯವರು ಒಂದಷ್ಟು ಜನ ಇದ್ದೀವಿ, ರಂಗಭೂಮಿ ಗೆಲ್ಲಬೇಕು, ರಂಗಭೂಮಿಯವ್ರು ಗೆಲ್ಲಬೇಕು. ಸುಮಾರು ಜನ ಸಿನಿಮಾಗಳಲ್ಲಿ ರಂಗಭೂಮಿಯವ್ರು ತಗೋತಾರೆ, ಬಟ್ ದೊಡ್ಡ ಮಟ್ಟದ ಈಗ ಸುಮಾರು ಜನ ಇದ್ದಾರೆ, ಇತ್ತೀಚೆಗೆ ಅದಲ್ಲ, ಹೊಸಬ್ರಲ್ಲ ಇತ್ತೀಚೆಗೆ ಆ ಕೆಲಸಗಳಾಗ್ತಿದೆ. ಸೊ ರಂಗಭೂಮಿ ಕಲಾವಿದರ ಅನ್ನೋ ಕಾರಣಕ್ಕೆ ಬನ್ನಿ. ಆಮೇಲೆ ಇದೊಂದು ಏನೋ ಹೊಸ ಜನ ಅಂತ ಹೇಳಿದೆ, ಒಂದು ರಿಸರ್ವೇಷನ್ ಕಾನ್ಸ್ಟಿಟ್ಯೂಷನ್ ಆಗುವಂಥ ಒಂದು ಎಳೆ ಇಟ್ಕೊಂಡು ಕೆಲಸ ಮಾಡಿದ್ದೀವಿ. ಅದು ಹೆಂಗಿರುತ್ತೆ ಸಿನಿಮಾ ಮೂಲಕ, ಅದೇ ಇವ್ರು ಹೆಂಗೆ ಹೇಳೋಕ್ಕೆ ಸಾಧ್ಯ? ಇಷ್ಟು ದಿನ ಅವಾಗ ರಿಸರ್ವೇಷನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಯಾವ ಸಿನಿಮಾ ಬಂದಿಲ್ಲ ನಾನು ಅಂದ್ಕೊಂಡಿದ್ದೀನಿ, ಬಂದಿಲ್ಲ. ಬಟ್ ಇದೊಂದು ಹೊಸ ರೀತಿಯಾಗಿ ಸಿನಿಮಾ ಕಟ್ಟಿದ್ದೀವಿ ನಾವು, ಆ ಕಾರಣಕ್ಕಾದರೂ ನೀವು ಬರಲೇಬೇಕಾಗತ್ತೆ. ಇನ್ನೊಂದು, ಹೊಸವರು ಅನ್ನೋ ಕಾರಣಕ್ಕೆ ನೀವು ಬರಬೇಕು. ಎಲ್ಲೋ ಒಂದು ಕಡೆ ನಮ್ಮೆಲ್ಲರ ಆಲೋಚನೆ, ಈ ಒಂದು ಸಿನಿಮಾದ ಸಂದೇಶದ ಮುಖಾಂತರ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸ್ತೀವಿ. ಬದಲಾವಣೆ ಅಟ್ಲೀಸ್ಟ್ ಸ್ವಲ್ಪ ಮಟ್ಟದಾದ್ರು ಸಿನಿಮಾಗಳು ಮಾತಾಡಬೇಕು, ಸಿನಿಮಾಗಳು ಚರ್ಚೆಗಳಿಗಾಗಬೇಕು, ಸಿನಿಮಾಗಳು ಅವರ ಮನೆಯ ಅಥವಾ ಅವರ ಮನಸ್ಸಿನ ಭವಿಷ್ಯದ ಮೇಲೆ ಸ್ವಲ್ಪ ಪ್ರಭಾವ ಬೀರಬೇಕು ಅನ್ನೋ ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ನಿರ್ದೇಶಕರು ತುಂಬ ಕೆಲಸ ಮಾಡಿದ್ದಾರೆ. ಆ ಥರದ ಒಂದು ಕೂಸ್ನ ನಾವು ಏನೋ ನಿಮಗೆ ಹೆತ್ತು ಕೊಡ್ತಾ ಇದ್ದೀವಿ. ಸೊ ನೀವು ಅದನ್ನು ಹೆಂಗೆ ತಗೋತೀರಿ, ಹೆಂಗೆ ಬಿಡ್ತೀರಿ ಅಂತ
ನಿಮಗೆ ಬಿಟ್ಟಿದ್ದು ಪ್ರೇಕ್ಷಕ ಪ್ರಭುಗಳಿಗೆ. ಟೀಸರ್ ರಿಲೀಸ್ ಆಗಿದೆ, ಈ ನಿಟ್ಟಿನಲ್ಲಿ ನಿಮಗೆಲ್ಲ ಧೀರ ಭಗತ್ ರಾಯ್ ಚಿತ್ರತಂಡದಿಂದ ಕೇಳ್ಕೊಳ್ಳೋದಿಷ್ಟೇ, ಹೊಸ ತಂಡದಿಂದ ಬರ್ತಿದ್ದೀವಿ. ಟೀಸರ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಓಡ್ತಾ ಇದೆ, ತುಂಬ ಜನ ನಾವು ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಿ. ದಯವಿಟ್ಟು ಅದನ್ನು ನೋಡಿ ಶೇರ್ ಮಾಡಿ ಪ್ರೋತ್ಸಾಹಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮ ಸಿನಿಮಾಗೆ ಆಲ್ ದಿ ಬೆಸ್ಟ್. ಹಾಂ, ಇನ್ನೊಂದು ಆ್ಯಕ್ಚುಲಿ ಆನಂದ್ ಆಡಿಯೋ ಇದನ್ನು ನಾವು ಪ್ರೊಜೆಕ್ಟ್ ಮಾಡ್ತಿದ್ದೆ. ಸೊ ದಯವಿಟ್ಟು ಆನಂದ್ ಆಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ, ಯೂಟ್ಯೂಬಲ್ಲೂ ಸಿಗುತ್ತೆ, ಪ್ರಚಾರ ಮಾಡಿ ಹೊಸಬ್ರನ್ನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಹೀರೋ ಮತ್ತೆ ವಿಲನ್ ಕಿತ್ತಾಟದ ಫನ್ನಿ ಫನ್ನಿ ಮೂಮೆಂಟ್ ಆಗಿತ್ತು. ಸಿನಿಮಾದಲ್ಲಿ ಇವರಿಬ್ಬರ ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಆಗಿದೆ, ಅಲ್ಲಿ ಇಬ್ಬರಿಂದನೂ ಕೂಡ ಒಂದು ಮೆಸೇಜ್ ಸಿಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕ್ಲೂ ಬಿಟ್ಕೊಟ್ಟಿದ್ದಾರೆ. ನೀವು ಅದನ್ನ ನೋಡ್ಲೇಬೇಕು ಅಂತ ಅಂದ್ರೆ ಅವರು ಸಿನಿಮಾ ರಿಲೀಸ್ ಮಾಡಾದ್ಮೇಲೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಆಗ ನಿಮ್ಗೆ ಅವರಿಬ್ಬರ ಕ್ಯಾರೆಕ್ಟರ್ ಏನು ಅನ್ನೋದು ಗೊತ್ತಾಗುತ್ತೆ. ಮತ್ತಷ್ಟು ಸಂದರ್ಶನಗಳನ್ನ ನಾವು ಕೊಡ್ತೀವಿ. ಕನ್ನಡ ಒನ್ ನ್ಯೂಸ್ ನ ನೋಡ್ತಾ ಇರಿ.